हेलो स्टूडेंट्स, वेलकम टू साई स्टडी सर्कल। इवत्तु नावु एमबीए सेकेंड सेमिस्टर के फाइनेंशियल मैनेजमेंट अंत सब्जेक्ट इदे। आ सब्जेक्ट अल्ली वर्किंग कैपिटल मैनेजमेंट अल्ली वर्किंग कैपिटल रिक्वायरमेंट प्रॉब्लम्स ना याव रीति माडोदु। फर्स्ट वर्किंग कैपिटल अंद्रे एनु? सी, वर्किंग कैपिटल अंद्रे द कैपिटल विच इज रिक्वायर्ड टू डू डे टू डे बिजनेस आक्टिविटीज। सी, अंद्रे ओंदु कंपनीगे ओंदु बिजनेसगे ಡೇ ಟು ಡೇ ಬಿಸ್ನೆಸ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಕ್ಯಾಪಿಟಲ್ ಬೇಕಾಗುತ್ತೆ, ಆ ಕ್ಯಾಪಿಟಲ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಿ, ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಎರಡು ತರ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಒಂದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ದ ಟೋಟಲ್ ಕರೆಂಟ್ ಅಸೆಟ್ಸ್ ಈಸ್ ಕಾಲ್ಡ್ ಎಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ aggregate of all current assets is called as gross working capital. ಹಾಗಾದ್ರೆ net working capital ಅಂದ್ರೆ current assets minus current liabilities is equals to net working capital. ಹಾಗಾದ್ರೆ ನಮಗೆ current assets ಅಂದ್ರೆ ಯಾವ್ದ್ಯಾವ್ ಬರುತ್ತೆ? current assets ಅಂದ್ರೆ cash in hand, cash at bank, debtors, stock ಅಥವಾ ಇನ್ವೆಂಟ್ರಿ ಅಂತಾನು ಹೇಳ್ತೀವಿ. ಹಾಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನೋಡಿ, ನಮಗೆ ಮೇಜರ್ ಆಗಿ ಬರಬೇಕಾಗಿರ್ತಕ್ಕಂಥದ್ದು ಅಥವಾ ತಿಳ್ಕೊಳ್ಬೇಕಾಗಿರೋ ಕರೆಂಟ್ ಅಸೆಟ್ಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟಾರ್ಸ್, ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನೋಡಿ, ಈ ಸ್ಟಾಕ್ ಅಲ್ಲಿ ನಮಗೆ ಮೂರ್ ತರ ಸ್ಟಾಕ್ ಬರುತ್ತೆ. ಒಂದು ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಸ್ಟಾಕ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನಮಗೆ ಸ್ಟಾಕ್ ಅಂತ ಹೇಳಿದ್ರೆ ಜಸ್ಟ್ ಬರೀ ಫಿನಿಶ್ಡ್ ಗೂಡ್ಸ್ ಆಗಲ್ಲ, ನಮಗೆ ರಾ ಮೆಟೀರಿಯಲ್ ಸ್ಟಾಕ್ ಆದ್ರೂ ಇರಬಹುದು, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಾದ್ರೂ ಇರಬಹುದು, ಅಥವಾ ಫಿನಿಶ್ಡ್ ಗೂಡ್ಸ್ ಅಲ್ಲಾದ್ರೂ ಇರಬಹುದು. ಇಷ್ಟು ಸೇರಿಸಿದ್ರೆ ನಮಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಇನ್ನ ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು? ಕರೆಂಟ್ ಲಯಬಿಲಿಟೀಸ್ ನ ಕ್ರೆಡಿಟಾರ್ಸ್ ಮತ್ತೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಬೇಕಾದ್ರೆ ವೇಜಸ್, ಸ್ಯಾಲರೀಸ್ ಮತ್ತೆ ಓವರ್ಹೆಡ್ಸ್ ಮತ್ತೆ ಬೇರೆ ಬೇರೆ ತರ ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ವಿಚ್ ಆರ್ ಆಲ್ರೆಡಿ ಇನ್ಕರ್ಡ್ ಬಟ್ ಬಿಸ್ನೆಸ್ ಈಸ್ ನಾಟ್ ಎಟ್ ಪೇಯ್ಡ್. ಅಂದ್ರೆ ಪೇಮೆಂಟ್ ಮಾಡಬೇಕಾಗಿದೆ, ಅಂದ್ರೆ ಮಾಡಬೇಕಾಗಿರ್ತಕ್ಕಂಥ ಪೇಮೆಂಟ್ ಮಾಡಬೇಕಾಗಿರೋ ಎಲ್ಲಾ ಎಕ್ಸ್ಪೆನ್ಸಸ್ ಕೂಡ ನಾವು ಲಯಬಿಲಿಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಅದನ್ನ ಕರೆಂಟ್ ಲಯಬಿಲಿಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡಿದ್ರೆ ಬರೋದನ್ನ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಸಪೋಸ್ ನೀವು ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಹಾಗೆ ಒಂದಷ್ಟು ಯೂನಿಟ್ಸ್ ಆಫ್ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಸೇಲ್ಸ್ ಮಾಡ್ತೀನಿ ಅಂತ ನೀವು ಎಸ್ಟಿಮೇಟ್ ಮಾಡ್ಕೊಂಡಿದ್ರೆ, ಅಷ್ಟು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಮತ್ತೆ ಸೇಲ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ, ಅಂದ್ರೆ ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ತಿಳ್ಕೊಳ್ಬೇಕಾದ್ರೆ ಆಗ ನಾವು ಕ್ಯಾಶ್ ಎಷ್ಟಿಟ್ಕೊಂಡಿರ್ಬೇಕು, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿರ್ಬೇಕು, ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿರ್ಬೇಕು, ಡೆಟಾರ್ಸ್ ಅಂದ್ರೆ ಯಾರು ಅಂದ್ರೆ ನಮ್ಮ ಕಸ್ಟಮರ್ಸ್. ನಾವು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಿದಾಗ ಮತ್ತೆ ಸೇಲ್ ಮಾಡಿದಾಗ ಎಲ್ಲಾ ಗೂಡ್ಸ್ ನು ಕ್ಯಾಶ್ ಅಲ್ಲೇ ಮಾರಕ್ಕಾಗಲ್ಲ. ಹಾಗಾದ್ರೆ ಒಂದಷ್ಟು ಗೂಡ್ಸ್ ನ ಕ್ರೆಡಿಟ್ ಅಲ್ಲೂ ಸೇಲ್ ಮಾಡಬೇಕಾಗುತ್ತೆ. ಆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಬೇಕಾದ್ರೆ ನಾವು ಎಷ್ಟು ತಿಂಗಳಿಗೆ ಸೇಲ್ ಮಾಡ್ತೀವಿ? ಈಗ ಒಬ್ಬ ಕಸ್ಟಮರ್ಗೆ ನಾನು 10,000 rupees ಗೂಡ್ಸ್ ಸೇಲ್ ಮಾಡ್ತೀನಿ, ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತೀನಿ, ಎಷ್ಟು ಕ್ರೆಡಿಟ್ ಪೀರಿಯಡ್ ಕೊಡ್ತೀನಿ ನನ್ನ ಕಸ್ಟಮರ್ಗೆ? 1 month or 2 months ಕೊಡ್ತೀನಿ. ಅಂದ್ರೆ ನಾನು 2 months ಬೇಕಾಗಿರೋ ಅಷ್ಟು ಅಥವಾ 2 months ನನಗೆ ಇಷ್ಟು ದುಡ್ಡು ಬರುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇರುತ್ತೆ, ಅದನ್ನ ನಾನು ಕರೆಂಟ್ ಅಸೆಟ್ ಅಂತ ಹೇಳ್ತೀನಿ. ಸ್ಟಾಕ್, ರಾ ಮೆಟೀರಿಯಲ್ ಯೂಶುವಲ್ ಆಗಿ ನಾವು 1 ವರ್ಷಕ್ಕೆ ಬೇಕಾದಷ್ಟು ರಾ ಮೆಟೀರಿಯಲ್ ನಾವೇನ್ ಮಾಡಲ್ಲ, ಪರ್ಚೇಸ್ ಮಾಡಲ್ಲ. ಹಾಗಾದ್ರೆ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಮಿನಿಮಮ್ ಎಷ್ಟು ಮೇಂಟೈನ್ ಮಾಡಿರ್ಬೇಕು? 1 ತಿಂಗಳಿಗಾಗುವಷ್ಟು ಮಾಡ್ಬೇಕಾ, 2 ತಿಂಗಳಿಗಾಗುವಷ್ಟು ಸ್ಟಾಕ್ ಮೇಂಟೈನ್ ಮಾಡ್ಬೇಕಾ? ಹಾಗಾದ್ರೆ ಸ್ಟಾಕ್ ನಾವು ಪರ್ಚೇಸ್ ಮಾಡಿದಾಗ ಗೋಡೌನ್ ಅಲ್ಲಿ ಸ್ಟಾಕ್ ಇರುತ್ತೆ, ಅದು ರೆಡಿಲಿ ಕನ್ವರ್ಟೆಬಲ್ ಇನ್ ಟು ಕ್ಯಾಶ್ ಆಗಿರೋದ್ರಿಂದ ಅದು ಕೂಡ ಕರೆಂಟ್ ಅಸೆಟ್ ಆಗುತ್ತೆ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಷ್ಟೇ, ಫಿನಿಶ್ ಗೂಡ್ಸ್ ಅಷ್ಟೇ.
ಸೊ ಇವೆಲ್ಲ ಕೂಡ ನಮಗೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಹಾಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಸಿ ಯಾವುದಾದ್ರೂ ಎಕ್ಸ್ಪೆನ್ಸಸ್ ನ ಮುಂಚಿತವಾಗ್ಲೇ ಕೊಟ್ಟಿದ್ರೆ, ಅಡ್ವಾನ್ಸ್ ಆಗಿ ಏನಾದರೂ ಪೇಮೆಂಟ್ ಮಾಡಿದ್ರೆ, ನಮ್ಗೆ ಆ ಸರ್ವಿಸ್ ಬೇಡ ಅಂದ್ರೆ ದುಡ್ಡು ವಾಪಸ್ ಬರುತ್ತೆ, ಅದು ಕೂಡ ಕರೆಂಟ್ ಅಸೆಟ್ ಆಗುತ್ತೆ. ಇನ್ನ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್, ಕ್ರೆಡಿಟರ್ಸ್ ಅಂದ್ರೆ ಯಾರು, ನಮ್ಮ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಅಂದ್ರೆ ಯಾರು, ರಾ ಮೆಟೀರಿಯಲ್ಸ್ ನ ನಮಗೆ ಸಪ್ಲೈ ಮಾಡ್ತಕ್ಕಂಥವ್ರು. ಯೂಶುವಲ್ ಆಗಿ ನಾವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಾಗ ನಾವು ಕ್ಯಾಶ್ ಅಲ್ಲೂ ಪರ್ಚೇಸ್ ಮಾಡ್ತೀವಿ, ಕ್ರೆಡಿಟ್ ಅಲ್ಲೂ ಪರ್ಚೇಸ್ ಮಾಡ್ತೀವಿ. ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡೋದು ನಮ್ಗೆ ಏನು ಅವಶ್ಯಕತೆ ಇರಲ್ಲ, ಆದ್ರೆ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಸಪ್ಲೈಯರ್ ಅವನು 1-15 days, 1 month, 2 months ಟೈಮ್ ಕೊಡ್ತಾನೆ. ಅಷ್ಟೊಳಗಡೆ ನಾವು ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು, ಪೇಮೆಂಟ್ ಮಾಡಬೇಕಾಗುತ್ತೆ. ಅದನ್ನ ಪೇಮೆಂಟ್ ಮಾಡಬೇಕಾಗಿರೋದೆಲ್ಲ ಕೂಡ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ವೇಜಸ್, ಲೇಬರ್ಗೆ 1-15 days ಒಂದ್ಸರಿ ಕೊಡಬೇಕಾಗುತ್ತೆ. ಅಂದ್ರೆ ಈ 15 days ನೆಕ್ಸ್ಟ್ 15 days ಅಲ್ಲಿ ವಾಪಸ್ ಕೊಡಬೇಕಾಗುತ್ತೆ. ಈ ಮಂತ್ ಸ್ಯಾಲರಿನ ನೆಕ್ಸ್ಟ್ ಮಂತ್ ಕೊಟ್ಟ ಹಾಗೆ, ಈ ಮಂತ್ ರೆಂಟ್ ಅನ್ನ ನೆಕ್ಸ್ಟ್ ಮಂತ್ ರೆಂಟ್ ಕೊಟ್ಟ ಹಾಗೆ, ಈ ತರದನ್ನ ನಾವು ಎಕ್ಸ್ಪೆನ್ಸಸ್ ನ ನಾವು ಯೂಶುವಲ್ ಆಗಿ 1 month ಬೇಕಾಗಿರೋ ಅಷ್ಟು ಅಮೌಂಟ್ ಅನ್ನ, ಎಷ್ಟು ಖರ್ಚಾಗಿದೆ ಅಷ್ಟು ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಪೇಮೆಂಟ್ ಮಾಡೋದಕ್ಕೆ. ಇದು ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಈ ಬೇಸಿಸ್ ಮೇಲೆ ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟು ಅನ್ನೋದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಈಗ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು.